ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮಗೆ ಈ ವಿಡಿಯೋದಲ್ಲಿ ನೀವೇನಾದರೂ ನಿಮ್ಮ ಜೀವನದಲ್ಲಿ ಒಂದು ಲೋನ್ ತಗೊಳ್ಬೇಕು ಅಂದ್ಕೊಂಡಿದ್ರೆ, ನೀವು ಪರ್ಸನಲ್ ಲೋನ್ ಇರ್ಬೋದು, ಇಲ್ಲಾಂದರೆ ಹೋಮ್ ಲೋನ್ ಇರ್ಬೋದು, ಎಜುಕೇಷನ್ ಲೋನ್ ಇರ್ಬೋದು, ಯಾವುದೇ ಥರ ಲೋನ್ ತಗೊಳ್ಬೇಕು ಅಂದ್ಕೊಂಡಿದ್ರು ಕೂಡ ಬ್ಯಾಂಕ್ಗಳವರು ನಿಮಗೆ ಸಲೀಸಾಗಿ ಲೋನ್ ಕೊಡೋ ಆಗಿರಬೇಕು. ನಾವು ಬ್ಯಾಂಕ್ಗಳ ಹತ್ರ ಸಲೀಸಾಗಿ ಲೋನ್ನ ಯಾವ ರೀತಿ ಪಡ್ಕೊಳ್ಬೋದು, ಬ್ಯಾಂಕ್ಗಳವರು ನಮಗೆ ಲೋನ್ ಕೊಡ್ಬೇಕಂದಾಗ ಏನೆಲ್ಲ ಚೆಕ್ ಮಾಡ್ತಾರೆ, ಬ್ಯಾಂಕ್ಗಳವರು ನಮಗೆ ಒಂದು ಲೋನ್ ಕೊಡ್ಬೇಕಂದಾಗ ಯಾವೆಲ್ಲ ವಿಷಯಗಳನ್ನ ಅವ್ರು ಚೆಕ್ ಮಾಡ್ಕೊಳ್ತಾರೆ ಅಂತ ನಮಗೆ ಮೊದಲೇ ಗೊತ್ತಿದ್ರೆ, ನಾವು ಖಂಡಿತವಾಗಿ ಸಾಕಷ್ಟು ರೀತಿಯಲ್ಲಿ ಪ್ರಿಪೇರ್ ಮಾಡ್ಕೊಳ್ಬೋದು. ಸಾಕಷ್ಟು ರೀತಿಯಲ್ಲಿ ಪ್ರಿಪೇರ್ ಮಾಡಿಕೊಂಡು ನಮಗೆ ಯಾವುದೇ ಲೋನ್ ಅಪ್ಲೈ ಮಾಡಿದ್ರು ಬ್ಯಾಂಕ್ಗಳವರು ನಮಗೆ ಈಸಿಯಾಗಿ ಸಲೀಸಾಗಿ ಲೋನ್ ಕೊಡೋ ಆಗಿರಬೇಕು. ಹಾಗಾಗಬೇಕಂದಾಗ ನಾವು ಏನು ಮಾಡಬೇಕು, ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು ಬ್ಯಾಂಕ್ಗಳವರು ಒಂದು ಲೋನ್ ಕೊಡಬೇಕಂದಾಗ ಬ್ಯಾಂಕ್ಗಳವರು ಏನು ಚೆಕ್ ಮಾಡ್ಕೊಳ್ತಾರೆ ಅಂತ. ಅದೇ ಬ್ಯಾಂಕ್ಗಳವರು ಒಬ್ಬರಿಗೆ ಬ್ಯಾಂಕ್ ಲೋನ್ ಸ್ಯಾಂಕ್ಷನ್ ಮಾಡೋಕ್ ಮೊದಲು 5 ರೀತಿಯ ವಿಷಯಗಳನ್ನ ಅವರು ಚೆಕ್ ಮಾಡ್ಕೊಳ್ತಾರೆ. ಅದನ್ನ 5 C's ಅಂತಾರೆ. ಮೊದಲನೆಯ ಸಿ ಅಂದ್ರೆ ಏನು? ಮೊದಲನೆಯ ಸಿ ಅಂದ್ರೆ ನಿಮ್ಮ ಕ್ಯಾರೆಕ್ಟರ್. ನಿಮ್ಮ ಕ್ಯಾರೆಕ್ಟರ್ನ ಅವ್ರು ನೋಡ್ತಾರೆ. ಇಲ್ಲಿ ನಿಮ್ಮ ಕ್ಯಾರೆಕ್ಟರ್ ನೋಡ್ತಾರೆ ಅಂದ್ರೆ ನೀನು ಒಳ್ಳೆನೋ ಕೆಟ್ಟನೋ ಅಂತ ಅಲ್ಲ. ನಿಮ್ಮ ಕ್ಯಾರೆಕ್ಟರ್ ಅಂತ ತಕ್ಷಣ ಫೈನಾನ್ಷಿಯಲ್ ಆಗಿ ನಿಮ್ಮ ಕ್ಯಾರೆಕ್ಟರ್ ಯಾವ ತರ ಇದೆ, ಹಣದ ವಿಷಯದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಯಾವ ರೀತಿ ಇದೆ ಅನ್ನೋದನ್ನ ಬ್ಯಾಂಕ್ಗಳವರು ಫಸ್ಟ್ ಚೆಕ್ ಮಾಡ್ಕೊಳ್ತಾರೆ. ನೀವು ಫೈನಾನ್ಷಿಯಲ್ ಆಗಿ ಯಾವ ರೀತಿ ರೆಪ್ಯುಟೇಷನ್ ಬೆಳೆಸ್ಕೊಂಡಿದ್ದೀರ, ಫೈನಾನ್ಷಿಯಲ್ ಆಗಿ ಯಾವ ರೀತಿ ನಿಮ್ಮನ್ನ ಜನ ನೋಡ್ತಾರೆ, ನೀವು ಎಲ್ಲೇ ಸಾಲ ತಗೊಂಡಿದ್ರು ನೀವು ಕರೆಕ್ಟ್ ಆಗಿ ಆನ್ ಟೈಮ್ ಅಲ್ಲಿ ಪೇ ಮಾಡಿದ್ದೀರಾ, ನಿಮ್ಮ ಹಿಸ್ಟ್ರಿ ಫೈನಾನ್ಷಿಯಲ್ ಆಗಿ ನಿಮ್ಮ ಹಿಸ್ಟ್ರಿ ಏನಿದೆ, ಅದು ನಿಮ್ಮ ಕ್ರೆಡಿಟ್ ಸ್ಕೋರ್ ಇರ್ಬೋದು, ಮತ್ತೆ ಬೇರೆಯವರು ನಿಮ್ಮ ಬಗ್ಗೆ ಏನ್ ಹೇಳ್ತಾರೆ, ಮತ್ತೆ ನೀವು ನಿಮ್ಮ ಬ್ಯಾಂಕ್ಗಳ ಜೊತೆಯಲ್ಲಿ ಯಾವ ರೀತಿ ವ್ಯವಹಾರ ನಡೆಸಿದಿರಾ ಅನ್ನೋ ಕಂಪ್ಲೀಟ್ ಮಾಹಿತಿನ ಬ್ಯಾಂಕ್ಗಳವರು ಪಡ್ಕೊಳ್ತಾರೆ. ಬ್ಯಾಂಕ್ಗಳವರು ಯಾವ ರೀತಿ ಆ ಇನ್ಫಾರ್ಮೇಶನ್ ಪಡ್ಕೊಳ್ತಾರೆ ಅಂದ್ರೆ, ನಿಮ್ಮ ಕ್ರೆಡಿಟ್ ಸ್ಕೋರ್ ಇರ್ಬೋದು, ನಿಮ್ಮ ಸ್ಯಾಲರಿ ಸ್ಲಿಪ್ ಇರ್ಬೋದು, ನಿಮ್ಮ ಓವರ್ಆಲ್ ಎಕ್ಸ್ಪೀರಿಯನ್ಸ್ ಲೆಟರ್ಸ್ ಇರ್ಬೋದು, ನಿಮ್ಮ ಫಾರ್ಮ್ 16 ಇರ್ಬೋದು, ಲಾಸ್ಟ್ 2 or 3 ಇಯರ್ಸ್ ನಿಮ್ಮ ಫಾರ್ಮ್ 16 ಇರ್ಬೋದು, ನಿಮ್ಮ ಇನ್ಕಮ್ ಪ್ರೊಫೈಲ್ ಇರ್ಬೋದು. ಈ ಎಲ್ಲಾ ಮಾಹಿತಿನ ಸಂಗ್ರಹ ಮಾಡ್ಕೊಂಡ್ಬಿಟ್ಮೇಲೆ ಬ್ಯಾಂಕ್ಗಳವರಿಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಿಮ್ಮ ಕ್ಯಾರೆಕ್ಟರ್ ಏನು, ನಿಮ್ಮ ಫೈನಾನ್ಷಿಯಲ್ ಕ್ಯಾರೆಕ್ಟರ್ ಏನು, ನಿಮ್ಮ ಹಣದ ಕ್ಯಾರೆಕ್ಟರ್ ಏನು ಅನ್ನೋದು ಬ್ಯಾಂಕ್ಗಳವರಿಗೆ ಸಲೀಸಾಗಿ ಗೊತ್ತಾಗ್ಬಿಡುತ್ತೆ. ಮತ್ತೆ ಎರಡನೆಯ ಫ್ಯಾಕ್ಟರ್ ನಿಮ್ಮಲ್ಲಿ ಏನ್ ಚೆಕ್ ಮಾಡ್ಕೊಳ್ತಾರೆ ಅಂದ್ರೆ, ನಿಮ್ಮ ಕೆಪ್ಯಾಸಿಟಿ. ನಿಮ್ಮ ಕೆಪ್ಯಾಸಿಟಿ ಏನಿದೆ, ನಿಮ್ಮ ಇನ್ಕಮ್ ಏನಿದೆ, ನಿಮಗೆ ಸಾಲ ಕೊಟ್ರೆ ನಿಮಗೆ ರೀಪೇಮೆಂಟ್ ಕೆಪಬಿಲಿಟಿ ಏನಿದೆ, ನೀವು ಹಿಂದೆ ಯಾವಾಗಾದ್ರೂ ಲೋನ್ ತಗೊಂಡಾಗ ನೀವು ಕರೆಕ್ಟ್ ಆಗಿ ಲೋನ್ ಪೇ ಮಾಡಿದ್ದೀರಾ, ನಿಮ್ಮ ಇನ್ಕಮ್ ಏನಿದೆ, ನಿಮ್ಮ ಅಸೆಟ್ಸ್ ಏನಿದೆ, ನಿಮ್ಮ ಲಯಬಿಲಿಟೀಸ್ ಏನಿದೆ. ನಿಮ್ಮ ಅಸೆಟ್ಸ್ ಅಂದಿದ ತಕ್ಷಣ ನಿಮ್ಮಲ್ಲಿ ಮನೆ ಇದೆಯಾ, ನಿಮ್ಮಲ್ಲಿ ಸೈಟ್ ಇದೆಯಾ, ನಿಮ್ಮಲ್ಲಿ ಕಾರ್ ಇದೆಯಾ, ನಿಮ್ಮಲ್ಲಿ ಜಮೀನುಗಳಿದೆಯಾ, ಈ ಎಲ್ಲಾ ವಿಷಯಗಳನ್ನ ಕಂಪ್ಲೀಟ್ ಆಗಿ ಚೆಕ್ ಮಾಡ್ಕೊಳ್ತಾರೆ. ನಿಮ್ಮಲ್ಲಿ ಫಿಕ್ಸ್ಡ್ ಡಿಪಾಸಿಟ್ಸ್ ಇದೆಯಾ, ಮ್ಯೂಚುವಲ್ ಫಂಡ್ಸ್ ಇದೆಯಾ, ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾರಾ, ಈ ಎಲ್ಲಾ ಕಂಪ್ಲೀಟ್ ಅಸೆಟ್ಗಳನ್ನ ಚೆಕ್ ಮಾಡ್ಕೊಳ್ತಾರೆ. ಇದು ನಿಮ್ಮ ಕೆಪ್ಯಾಸಿಟಿನ ಅರ್ಥ ಮಾಡಿಸುತ್ತೆ ಬ್ಯಾಂಕ್ಗಳಿಗೆ. ಅದೇ ರೀತಿಯಲ್ಲಿ ನಿಮ್ಮ ಲಯಬಿಲಿಟೀಸ್, ನಮ್ಮಲ್ಲಿ ಅಸೆಟ್ ಒಂದೇ ಅಲ್ಲ, ಈಗ ನಮ್ಮಲ್ಲಿ 2 ಕೋಟಿ ಅಸೆಟ್ ಇದ್ದು 4 ಕೋಟಿ ಸಾಲ ಮಾಡಿದ್ರೆ ಅದರಿಂದ ಬ್ಯಾಂಕ್ಗೆ ಏನು ಉಪಯೋಗ? ನಾರ್ಮಲ್ ಆಗಿ ಅಸೆಟ್ಸ್ ಜಾಸ್ತಿ ಇರಬೇಕು, ಲಯಬಿಲಿಟೀಸ್ ಕಡಿಮೆ ಇರಬೇಕು. ಆ ರೀತಿಯಲ್ಲಿ ನಾವು ನಮ್ಮ ಲೈಫಲ್ಲಿ ಬೆಳೆಸ್ಕೋಬೇಕು. ನಾವು ಆ ರೀತಿ ಬೆಳೆಸ್ಕೊಳ್ಬೇಕಂದಾಗ ಏನ್ ಮಾಡ್ಬೇಕು, ನಮ್ಮ ಸೇವಿಂಗ್ಸ್ ಇರ್ಬೋದು, ನಮ್ಮ ಇನ್ವೆಸ್ಟ್ಮೆಂಟ್ಸ್ ಇರ್ಬೋದು, ನಾವು ಅದನ್ನ ಜಾಸ್ತಿ ಮಾಡ್ಕೊಳ್ಬೇಕು. ನಾವು ಜಾಸ್ತಿ ಮಾಡ್ಕೊಂಡಾಗ ನಮ್ಮಲ್ಲಿ ಫಿಕ್ಸ್ಡ್ ಡಿಪಾಸಿಟ್ಸ್ ಜಾಸ್ತಿ ಆಗುತ್ತೆ, ನಮ್ಮ ಅಸೆಟ್ಸ್ ಜಾಸ್ತಿ ಆಗುತ್ತೆ, ಅದೇ ರೀತಿಯಲ್ಲಿ ನಮ್ಮ ಲಯಬಿಲಿಟೀಸ್ ಕೂಡ ಕಡಿಮೆ ಆಗುತ್ತೆ. ನಮ್ಮಲ್ಲಿ ಹಣ ಜಾಸ್ತಿ ಆದಾಗ, ಅಸೆಟ್ಸ್ ಜಾಸ್ತಿ ಆದಾಗ ನಾವು ಖಂಡಿತವಾಗಿ ನಮ್ಮ ಸಾಲಗಳನ್ನ ಇರ್ಬೋದು, ನಮ್ಮ ಯಾವುದೇ ರೀತಿಯ ಲಯಬಿಲಿಟೀಸ್ಗಳನ್ನ ನಾವು ಬೇಗ ತೀರಿಸೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಬಹುದು. ಮತ್ತೆ ಮೂರನೆಯ ವಿಷಯ ಬ್ಯಾಂಕ್ ಏನ್ ಚೆಕ್ ಮಾಡ್ಕೊಳ್ತಾರೆ ಅಂದ್ರೆ, ನೀವು ಯಾವ ಪರ್ಪಸ್ಗೆ ಲೋನ್ ತಗೊಳ್ತಾ ಇದ್ದೀರಾ. ಈಗ ಒಂದು ಮನೆಗೆ ಲೋನ್ ಕೊಟ್ಟಾಗ ನೀವು ಒಂದು ಮನೆನ ಕಟ್ಸ್ಕೊಳ್ತೀರಾ, ಅದೇ ರೀತಿಯಲ್ಲಿ ನಿಮ್ಗೆ ಕಾರ್ಗೆ ಲೋನ್ ಕೊಟ್ಟಾಗ ಒಂದು ಕಾರ್ ತಗೊಳ್ತೀರಾ, ಬಿಸ್ನೆಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನೀವು ಒಂದು ಬಿಸ್ನೆಸ್ ನ ಎಸ್ಟಾಬ್ಲಿಷ್ ಮಾಡ್ತೀರಾ ಅನ್ನೋದು ಬ್ಯಾಂಕ್ಗಳಿಗೆ ಗೊತ್ತೇ ಇದೆ. ಅದ್ರ ಜೊತೆಯಲ್ಲಿ ಬ್ಯಾಂಕ್ಗಳವರು ಇನ್ನೊಂದು ವಿಷಯ ಚೆಕ್ ಮಾಡ್ಕೊಳ್ತಾರೆ, ನೀವು ನಿಮ್ಮ ಕಾಂಟ್ರಿಬ್ಯೂಷನ್ ಎಷ್ಟು ಮಾಡ್ತಾ ಇದ್ದೀರಾ. ನಾರ್ಮಲ್ ಆಗಿ ಈಗ 1 ಕೋಟಿ ಸಾಲ ಮಾಡ್ಬೇಕು ಅಂದಾಗ ನೀವು ಆಲ್ರೆಡಿ 40 ಲಕ್ಷ 50 ಲಕ್ಷ ರೂಪಾಯಿ ನಿಮ್ಮ ಕೈಯಲ್ಲಿರುವ ಹಣನ ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬ್ಯಾಂಕ್ಗಳಿಗೆ ಸಾಕಷ್ಟು ರೀತಿಯಲ್ಲಿ ಕಾನ್ಫಿಡೆನ್ಸ್ ಬರುತ್ತೆ. ಇವನು ಆಲ್ರೆಡಿ ಸಾಕಷ್ಟು ರೀತಿಯ ಹಣನ ಇನ್ವೆಸ್ಟ್ಮೆಂಟ್ ಮಾಡಿದರೆ, ನಾವು ಇನ್ ಸ್ವಲ್ಪ ಹಣ ಕೊಟ್ರೆ ಇವನು ಇನ್ನ ಬೇಗ ಉದ್ಧಾರ ಆಗ್ತಾನೆ, ಬೇಗ ಒಂದು ರೀತಿಯಲ್ಲಿ ಅವನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ತಾರೆ ಅನ್ನೋ ಇದು ಬ್ಯಾಂಕ್ಗಳಿಗೆ ಕಾನ್ಫಿಡೆನ್ಸ್ ಬರುತ್ತೆ. ಆದ್ರಿಂದ ನಾವು ನಮ್ಮ ಕಾಂಟ್ರಿಬ್ಯೂಷನ್ ಆದಷ್ಟು ಜಾಸ್ತಿ ಮಾಡ್ಕೊಳ್ಬೇಕು. ಜಸ್ಟ್ ಮಿನಿಮಮ್ ಕಾಂಟ್ರಿಬ್ಯೂಷನ್ ಅದಲ್ಲ,
10% 5% ಬ್ಯಾಂಕ್ ಗಳಿಗೆ ಅವ್ರಿಗೆ ಇಂಟ್ರೆಸ್ಟ್ ಬರಬೇಕು. ಇವನು ಕಾಂಟ್ರಿಬ್ಯೂಷನ್ ಜಾಸ್ತಿ ಮಾಡಿದಾನೆ, ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ ಮಾಡೋದಕ್ಕೂ ಆಲ್ರೆಡಿ ಒಂದು ಮಟ್ಟದಲ್ಲಿ ಒಂದು ಬಿಸ್ನೆಸ್ ಎಸ್ಟಾಬ್ಲಿಷ್ ಮಾಡಿದಾಗ ಆಗ ಬ್ಯಾಂಕ್ ಗಳಿಗೆ ಹೋಗ್ಬಿಟ್ಟು ಇನ್ ಸ್ವಲ್ಪ ಹಣ ಕೊಡಿ ಅಂದ್ರೆ ಆಗ ಸಲೀಸಾಗಿ ಕೊಡ್ತಾರೆ. ನಾವೇನು ಸ್ಟಾರ್ಟ್ ಮಾಡಿದಾರ, ಏನು ಪ್ರಯತ್ನನೇ ಬಿಳ್ದಾರ, ಏನು ಮಾಡಿದಾರೆ ಸಡನ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಡ್ಬೇಕಂದಾಗ ಬಿಸ್ನೆಸ್ ಲೋನ್ ಕೇಳಕ್ ಹೋದ್ರೆ ನಿನ್ನ ಕಾಂಟ್ರಿಬ್ಯೂಷನ್ ಏನ್ ಮಾಡಿದ್ಯಾ, ಇದುವರೆಗೂ ನಿನ್ನಲ್ಲಿರುವ ಹಣನ ಯಾವ್ದಾದ್ರು ಬಂಡವಾಳ ಆಗ್ತಾ ಇದೆಯಾ, ಏನಾದ್ರೂ ಒಂದಾದ್ರೂ ಒಂದು ಡೆವಲಪ್ ಮಾಡಿದ್ಯಾ ಅನ್ನೋದು ಬ್ಯಾಂಕ್ ಗಳು ಕ್ವಶನ್ ಕೇಳೇ ಕೇಳ್ತಾರೆ. ಆದ್ರಿಂದ ನಾವು ಫಸ್ಟ್ ನಮ್ಮ ಕ್ಯಾಪಿಟಲ್ ನ ಇಂಪ್ರೂವ್ ಮಾಡ್ಕೊಳ್ಬೇಕು. ನಮ್ಮ ಕ್ಯಾಪಿಟಲ್ ಇಂಪ್ರೂವ್ ಮಾಡ್ಕೊಂಡಾಗ ಮಾತ್ರ ಬ್ಯಾಂಕ್ ಗಳಿಗೆ ಕಾನ್ಫಿಡೆನ್ಸ್ ಬರುತ್ತೆ, ನಾವು ಲೋನ್ ಕೊಡ್ಬೋದು ಇವರಿಗೆ, ಲೋನ್ ಕೊಟ್ಟರು ಹಣನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಬಂದ್ರೆ ಬ್ಯಾಂಕ್ ಗಳವರು ಲೋನ್ ಸ್ಯಾಂಕ್ಷನ್ ಮಾಡೋದಕ್ಕೆ ಹಿಂದೆ ಮುಂದೆ ಅಂತೂ ನೋಡೋದೇ ಇಲ್ಲ. ನಾಲ್ಕನೆಯ ಸಿ ಯಾವ್ದು ನೋಡ್ತಾರೆ ಅಂದ್ರೆ ಕೊಲ್ಯಾಟ್ರಲ್. ನೀವು ಯಾವುದೇ ಒಂದು ಲೋನ್ ತಗೊಳ್ಬೇಕಂದಾಗ ಕೊಲ್ಯಾಟ್ರಲ್ ನ ಗ್ಯಾರಂಟಿ ಕೇಳ್ತಾರೆ. ಈಗ ಒಂದು ಮನೆ ತಗೊಳ್ಬೇಕಂದಾಗ ಸೈಟ್ ನ ಒಂದು ಕೊಲ್ಯಾಟ್ರಲ್ ಆಗಿ ಇಸ್ಕೊಳ್ತಾರೆ. ಅದೇ ರೀತಿಯಲ್ಲಿ ನೀವು ಒಂದು ಕಾರ್ ಪರ್ಚೇಸ್ ಮಾಡಿದಾಗ ನಿಮ್ಗೆ ಕೊಲ್ಯಾಟ್ರಲ್ ಆಗಿ ನಿಮ್ಮ ಕಾರ್ನೇ ಅವರು ಹೈಪಾಥಿಕೇಟ್ ಮಾಡ್ಕೊಳ್ತಾರೆ. ಯಾವುದೇ ರೀತಿಯಲ್ಲಿ ಈ ರೀತಿಯ ಕೊಲ್ಯಾಟ್ರಲ್ ಇದ್ದಾಗ ನಿಮ್ಗೆ ಲೋನ್ ಸಲೀಸಾಗಿ ಸಿಗುತ್ತೆ. ಮತ್ತೆ ಐದನೆಯ ಸೀನ ಯಾವ್ದು ಬ್ಯಾಂಕ್ ಗಳು ಚೆಕ್ ಮಾಡ್ಕೊಳ್ತಾರೆ ಅಂದ್ರೆ ನಿಮ್ಮ ಕಂಡೀಷನ್. ನಿಮ್ಮ ಕಂಡೀಷನ್ ನ ಗ್ಯಾರಂಟಿ ಒಳ್ಳೆ ರೀತಿಯಲ್ಲಿ ಚೆಕ್ ಮಾಡ್ಕೊಳ್ತಾರೆ. ಯಾಕಂದ್ರೆ ನಿಮ್ಮ ಬಿಸ್ನೆಸ್ ಇರ್ಬೋದು, ನಿಮ್ಮ ಎಂಪ್ಲಾಯಬಿಲಿಟಿ ಇರ್ಬೋದು, ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ಕೆಲಸ ಇನ್ನೊಂದು 6 ತಿಂಗಳಿಗೆ ಹೋಗ್ಬಿಡುತ್ತಾ ಇಲ್ಲಾಂದ್ರೆ ವರ್ಷಕ್ಕೆ ಹೋಗ್ಬಿಡುತ್ತಾ, ನಿಮ್ಮ ಜಾಬ್ ಗ್ಯಾರಂಟಿ ಏನಿದೆ, ನೀವು ಗವರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ, ನೀವು ಪ್ರೈವೇಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ನೀವು ಏನ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕೂಡ ಚೆಕ್ ಮಾಡ್ಕೊಳ್ತಾರೆ. ಮುಂದೆ ನಿಮ್ಮ ಇನ್ಕಮ್ ಏನಿದೆ, ನಿಮ್ಮ ಇನ್ಕಮ್ ಸ್ಟೆಬಿಲಿಟಿ ಏನಿದೆ ಅನ್ನೋ ಕಂಡೀಷನ್ ಕೂಡ ಬ್ಯಾಂಕ್ ಗಳವರು ಚೆಕ್ ಮಾಡ್ಕೊಳ್ತಾರೆ. ಆದ್ರಿಂದ ನೀವು ಇದನ್ನು ಕೂಡ ಇಂಪ್ರೂವ್ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಜಾಬ್ ಸ್ಟೆಬಿಲಿಟಿನು ಕೂಡ ಇಂಪ್ರೂವ್ ಮಾಡ್ಕೊಳ್ಬೇಕಾಗತ್ತೆ. ಜಾಬ್ ಸ್ಟೆಬಿಲಿಟಿನ ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ಳೋದು ಅಂದ್ರೆ ಅಟ್ಲೀಸ್ಟ್ ಒಂದು ಕಂಪ್ನಿಯಲ್ಲಿ ಇಲ್ಲಾಂದ್ರೆ ಒಂದು ಕಡೆ 2 ವರ್ಷ 3 ವರ್ಷ 4 ವರ್ಷ 5 ವರ್ಷ ಈ ರೀತಿಯಲ್ಲೇ ಒಂದೇ ಕಡೆನೆ ನಾವು ಕೆಲಸ ಮಾಡೋ ಹಾಗೆ ಪ್ರಯತ್ನ ಬೆಳಬೇಕು. ಆಗ ನಮ್ಗೆ ಒಂದು ರೀತಿಯ ಫೈನಾನ್ಶಿಯಲ್ ಸ್ಟೆಬಿಲಿಟಿ ಸಿಗುತ್ತೆ, ಜಾಬ್ ಸೆಕ್ಯೂರ್ಡ್ ಇರುತ್ತೆ, ಜಾಬ್ ಸೆಕ್ಯೂರ್ಡ್ ಇದ್ದಾಗ ಸಂಬಳ ಬರುತ್ತೆ, ಸಂಬಳ ಬಂದಾಗ ಅವನು ಸಾಲನ ಸಲೀಸಾಗಿ ತೀರಿಸ್ತಾನೆ ಅನ್ನೋ ವಿಷಯನ ಕೂಡ ಅವರು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ತಾರೆ. ಆದ್ರಿಂದ ಈ ಐದನೆಯ ಸಿ ನಿಮ್ಮ ಕಂಡೀಷನ್, ನಿಮ್ಮ ವರ್ಕ್ ಕಂಡೀಷನ್ಸ್ ಇರ್ಬೋದು, ನೀವು ಎಲ್ಲಿ ಜಾಬ್ ಮಾಡ್ತೀರಾ ಅದ್ರ ಸ್ಟೆಬಿಲಿಟಿ, ನಿಮ್ಮ ಬಿಸ್ನೆಸ್ ಸ್ಟೆಬಿಲಿಟಿ ಇದನ್ನೆಲ್ಲ ನೋಡಿಕೊಂಡು ಬ್ಯಾಂಕ್ ಅವರು ನಿಮ್ಗೆ ಲೋನ್ ಕೊಡ್ತಾರೆ. ಆದ್ರಿಂದ ಯಾವುದೇ ಬ್ಯಾಂಕ್ ಗಳಲ್ಲಿ ನಾವು ಲೋನ್ ಅಪ್ಲಿಕೇಶನ್ ಹಾಕಿದಾಗ ಈ 5 ಸಿಗಳಂತೂ ಗ್ಯಾರಂಟಿ ಬ್ಯಾಂಕ್ ಗಳು ಚೆಕ್ ಮಾಡೇ ಮಾಡ್ತಾರೆ. ಯಾವ ರೀತಿಯಲ್ಲಿ ಬ್ಯಾಂಕ್ ಗಳಿಗೆ ಅಟ್ರಾಕ್ಟಿವ್ ಆಗ್ಬೋದು ಅನ್ನೋದನ್ನ ಈಗ ತಿಳಿಸ್ಕೊಡ್ತೀನಿ. ನಾವು ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ನಮ್ಮ ಸೇವಿಂಗ್ಸ್ ನ ಜಾಸ್ತಿ ಮಾಡ್ಕೊಳ್ಬೇಕು. ನಮ್ಮ ಸೇವಿಂಗ್ಸ್ ಫಿಕ್ಸ್ಡ್ ಡಿಪಾಸಿಟ್ ಇರ್ಬೋದು, ಮ್ಯೂಚುವಲ್ ಫಂಡ್ಸ್ ಇರ್ಬೋದು, ಈ ರೀತಿಯೆಲ್ಲ ನಾವು ಪೇಪರ್ ಅಲ್ಲಿ ನಮ್ಮ ಹಣನ ಜಾಸ್ತಿ ಮಾಡ್ಕೊಂಡಂಗೆಲ್ಲಾನು ನಮ್ಗೆ ಡಾಕ್ಯುಮೆಂಟ್ಸ್ ಸಿಗುತ್ತೆ. ನಮ್ಗೆ ಡಾಕ್ಯುಮೆಂಟ್ ಸಿಕ್ಕಿದಾಗ ನಮ್ಗೆ ಲೋನು ಸಲೀಸಾಗಿ ಸಿಗುತ್ತೆ. ಯಾಕಂದ್ರೆ ಪೇಪರ್ಸ್ ಅಲ್ಲಿ ಡಾಕ್ಯುಮೆಂಟ್ಸ್ ಅಲ್ಲಿ ಕ್ಲಿಯರ್ ಆಗಿರುತ್ತೆ, ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ಕ್ಲಿಯರ್ ಆಗಿರುತ್ತೆ, ನಿಮ್ಮ ಫಾರ್ಮ್ 16 ಅಲ್ಲಿ ಕ್ಲಿಯರ್ ಆಗಿರುತ್ತೆ. ಪ್ರತಿಯೊಂದನ್ನು ಕೂಡ ನೀವು ರೈಟಿಂಗ್ ಅಲ್ಲಿ ಡಾಕ್ಯುಮೆಂಟ್ಸ್ ಅಲ್ಲಿ ಇಟ್ಕೊಂಡಾಗ ನಿಮ್ಗೆ ಯಾವುದೇ ಬ್ಯಾಂಕ್ ಗಳಲ್ಲಿ ಲೋನ್ ಕೇಳಿದ್ರು ನಿಮ್ಗೆ ಸಲೀಸಾಗಿ ಸಿಗುತ್ತೆ. ಎರಡನೆಯ ವಿಷಯ ನೀವೇನ್ ಮಾಡ್ಬೇಕಂದಾಗ ನೀವು ಯಾವುದೇ ರೀತಿ ಬಿಲ್ ಇರ್ಬೋದು, ಕ್ರೆಡಿಟ್ ಕಾರ್ಡ್ ಬಿಲ್ ಇರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಇರ್ಬೋದು, ವಾಟರ್ ಬಿಲ್ ಇರ್ಬೋದು, ಟೆಲಿಫೋನ್ ಬಿಲ್ ಇರ್ಬೋದು, ಯಾವುದೇ ರೀತಿಯ ಬಿಲ್ ಗಳನ್ನ ಆನ್ ಟೈಮ್ ಅಲ್ಲಿ ಕಟ್ಟೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ಆನ್ ಟೈಮ್ ಅಲ್ಲಿ ನಾವು ಕಟ್ತಾ ಇದ್ದಾಗ ನಮ್ಮ ಕ್ರೆಡಿಟ್ ಸ್ಕೋರ್ ಕೂಡ ಒಳ್ಳೆ ರೀತಿಯಲ್ಲಿ ಇಂಪ್ರೂವ್ ಆಗುತ್ತೆ. ಇದನ್ನು ಕೂಡ ನೀವು ನಿಮ್ಮ ಲೈಫ್ ಅಲ್ಲಿ ಒಳ್ಳೆ ರೀತಿಯಲ್ಲಿ ಅಡವಾಳಿಸ್ಕೊಳ್ಬೇಕು. ನೀವು ಒಳ್ಳೆ ರೀತಿಯಲ್ಲಿ ಅಡವಾಳಿಸ್ಕೊಂಡಾಗ ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ ಚೆನ್ನಾಗಿ ಇಂಪ್ರೂವ್ ಆದಾಗ ನೀವು ಯಾವುದೇ ಬ್ಯಾಂಕ್ ಅಲ್ಲಿ ಲೋನ್ ಕೇಳಿದ್ರು ನಿಮ್ಗೆ ಸಲೀಸಾಗಿ ಲೋನ್ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮೂರನೆಯ ಟಿಪ್ ಏನಂದ್ರೆ ನೀವು ನಿಮ್ಮ ಸಾಲಗಳನ್ನಿರ್ಬೋದು, ನೀವೆಲ್ಲೇ ಸಾಲ ಮಾಡಿದ್ರು ಅದನ್ನ ಆದಷ್ಟು ಬೇಗ ಬೇಗ ಕ್ಲೋಸ್ ಮಾಡೋದಕ್ಕೆ ಪ್ರಯತ್ನ ಬೀಳಿ. ಯಾಕಂದ್ರೆ ನಿಮ್ಮ ಇಂಟ್ರೆಸ್ಟ್ ಗಳು ಜಾಸ್ತಿ ಆಗುತ್ತೆ, ನಿಮ್ಮ ಇಂಟ್ರೆಸ್ಟ್ ಗಳು ಬೆಳೆದಾಗೆಲ್ಲ ನಿಮ್ಮ ಸೇವಿಂಗ್ಸ್ ಕೂಡ ಕಡಿಮೆ ಆಗ್ತಾ ಇರುತ್ತೆ. ಮತ್ತೆ ನಾಲ್ಕನೆಯ ಟಿಪ್ ನೀವೇನ್ ಫಾಲೋ ಮಾಡ್ಬೇಕಂದ್ರೆ ಕ್ರೆಡಿಟ್ ಕಾರ್ಡ್ ಗಳನ್ನ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. 1-2 ಮಾತ್ರ ಕ್ರೆಡಿಟ್ ಕಾರ್ಡ್ ಇಟ್ಕೊಳ್ಳಿ. ಎಲ್ಲಾ ಕಡೆನೂ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡೋದು, ಎಲ್ಲಾ ಕಡೆನೂ ಡೆಬಿಟ್ ಕಾರ್ಡ್ಗೆ ಅಪ್ಲೈ ಮಾಡೋದು, ಆ ರೀತಿ ಮಾಡಿದಾಗೂ ಕೂಡ ಅನ್ನೆಸೆಸರಿ ಆಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ ಕ್ರೆಡಿಟ್ ಹಿಸ್ಟ್ರಿಯಲ್ಲಿ ನೀವು ಎಲ್ಲೆಲ್ಲೇ ಕ್ರೆಡಿಟ್ ಕಾರ್ಡ್ನ ಓಪನ್ ಮಾಡಿದಾರ ಅದ್ರ ಟ್ರಾನ್ಸಾಕ್ಷನ್ ಹಿಸ್ಟ್ರಿಗಳೆಲ್ಲಾನು ನೋಡಿದಾಗ ಬ್ಯಾಂಕ್ಗಳವರು ಆದಷ್ಟು ಇವರು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತಾ ಇಲ್ಲ ಅಂತ ಗೊತ್ತಾದ್ರೆ ನಿಮ್ಗೆ ಲೋನ್ ಕೊಡೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಐದನೆಯ ಟಿಪ್ ನೀವೇನ್ ಫಾಲೋ ಮಾಡ್ಬೇಕು ನಿಮ್ಮ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡೋದಕ್ಕೆ ಅಂದ್ರೆ ನಿಮ್ಮಲ್ಲಿ 1 ಇಲ್ಲಾಂದ್ರೆ 2 ಕ್ರೆಡಿಟ್ ಕಾರ್ಡ್ ಇದ್ದಾಗ ಆ ಕ್ರೆಡಿಟ್ ಕಾರ್ಡ್ ಏನಿದೆಯೋ ಅದರ ಓವರ್ಆಲ್ ಕ್ರೆಡಿಟ್ ಲಿಮಿಟ್ಸ್ ನ ನೀವು ಜಾಸ್ತಿ ಮಾಡ್ಕೊಳ್ಳಿ. ನೀವು ಕ್ರೆಡಿಟ್ ಕಾರ್ಡ್ ಲಿಮಿಟ್ಸ್ ಜಾಸ್ತಿ ಮಾಡ್ಕೊಂಡಾಗೆಲ್ಲಾನು
ನಿಮಗೆ ಒಳ್ಳೆ ರೀತಿಯ ಕ್ರೆಡಿಟ್ ಹಿಸ್ಟ್ರಿ ಸಿಗುತ್ತೆ. ಯಾಕಂದರೆ ನಿಮ್ಮಲ್ಲಿ ಕ್ರೆಡಿಟ್ ಲಿಮಿಟ್ ಜಾಸ್ತಿ ಇರುತ್ತೆ, ಖರ್ಚು ಕಡಿಮೆ ಮಾಡ್ತಿರ್ತೀರ. ಆ ರೀತಿಯೆಲ್ಲ ಮಾಡಿದಾಗ ನಿಮಗೆ ಒಂದು ರೀತಿಯಲ್ಲಿ ಬೆನಿಫಿಟ್ ಸಿಗುತ್ತೆ ನಿಮ್ಮ ಕ್ರೆಡಿಟ್ ಹಿಸ್ಟ್ರಿನ ಬಿಲ್ಡ್ ಮಾಡೋ ವಿಷಯದಲ್ಲಿ. ಆದ್ರಿಂದ ನೀವು ಈ ಟಿಪ್ಸ್ನ ಫಾಲೋ ಮಾಡಿ ನೀವು ಫೈವ್ ಸಿಸ್ನ ಕರೆಕ್ಟಾಗಿ ಬಿಲ್ಡ್ ಮಾಡ್ಕೊಂಡಾಗ ನೀವು ಯಾವುದೇ ಬ್ಯಾಂಕ್ಗಳಲ್ಲಿ ಲೋನ್ ಕೇಳಿದ್ರು ಕೂಡ ನಿಮಗೆ ಸಲೀಸಾಗಿ ಈಸಿಯಾಗಿ ಸಿಗೋದಂತೂ ಗ್ಯಾರಂಟಿ ಅಂತ ಹೇಳುವ ಮೂಲಕ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಖಂಡಿತವಾಗಿ ಲೈಕ್ ಮಾಡಿ.